ರಜತ್ತವರ ರೋಚಕ ರಾಜಕೀಯ ಜರ್ನಿ ಬಹಳ ಖುಷಿ ಆಗುತ್ತೆ. ಅಂದರೆ ಜನಪ್ರತಿನಿಧಿಯಾಗಿ ಆಯ್ಕೆ ಆಗಲಿಲ್ಲ ಅಂದರು, ಜನಗಳನ್ನ ಮುಟ್ಟೋ ವಿಚಾರದಲ್ಲಿ ಎಕ್ಸ್ಪರ್ಟ್ ನೀವು ಮುಟ್ಟಿದ್ದೀರಿ. ಯಾಕೆಂತಂದರೆ ನೀವು ಸ್ಕೂಲ್ ಡೇಸಲ್ಲಿ ಚುನಾವಣೆಗಳನ್ನ ಸ್ಪರ್ಧೆ ಮಾಡಿದಿರಿ, ಕಾಲೇಜ್ ಡೇಸಲ್ಲಿ ಹೋರಾಟ, ಆರ್ ಎಸ್ ಎಸ್ ಕಚೇರಿಗೆ ಹೋಗಿ ನ್ಯಾಷನಲ್ ಫ್ಲ್ಯಾಗ್ ಅನ್ನು ಕೊಟ್ಟು ನೀವು ದೇಶಭಕ್ತಿ ದೇಶಪ್ರೇಮ ಏನು ಅಂತ ಒತ್ತಿ ಹೇಳಿದರು. ರಜತ್ ಅವರ ಈ ರೋಚಕ ರಾಜಕೀಯ ಜರ್ನಿ ಹೆಂಗೆ ಶುರುವಾಯಿತು, ಏನು ಕತೆ? ಭಾಳ ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದಲ್ಲಿ ಒಬ್ಬ ಲೀಡರ್ನ ನೋಡಿದೆ. ಅವ್ರು ಕಾನ್ವೇಲ್ ಹೋಗ್ತಾ ಇದ್ರು, ರೆಡ್ ಲೈಟ್ ಇತ್ತು, ಕಾಂಟೆಸ ಕಾರ್ ಇತ್ತು, ಮುಂದೆ ಬ್ಲೂ ಕಲರ್ ಜೀಪ್ ಇತ್ತು. ನಮ್ಮ ತಂದೆನೂ ಪಾಲಿಟಿಕ್ಸ್ ಅಲ್ಲಿ ಇದ್ರು. ಮನೆಗೆ ಬಂದು ಕೇಳಿದೆ, ಅವರೊಬ್ರು ಲೀಡರ್ ಹೋದ್ರಲ್ಲ ಏನಿದ್ದಾರೆ, ಇಲ್ಲ ಅವ್ರ ಅಪೋಸಿಷನ್ ಲೀಡರ್, ಅಪೋಸಿಷನ್ ಪಾರ್ಟಿ ಲೀಡರ್ ಇದ್ದಾರೆ ಅಸೆಂಬ್ಲಿಗೆ ಅಂತ ಹೇಳಿದ್ರು. ನಾನು ಅದಾಗಬೇಕಲ್ಲ, ಯಾಕಾಗಬೇಕು? ಅಪೋಸಿಷನ್ ಲೀಡರ್ ಅಂದರೆ ಒಂದು ಕಡಿಮೆ ಅಂಕೆಯಲ್ಲಿ ಗೆದ್ದು ಬಂದಿರುವಂಥ ಒಂದು ಪಾರ್ಟಿ ಲೀಡರು, ಅಪೋಸಿಷನಲ್ಲಿ ಯಾಕೆ ಹೋಗಬೇಕು, ರೂಲಿಂಗ್ ಅಲ್ಲಿ ಹೋಗ್ಬೇಕು ಅಂತೆಲ್ಲ ಡಿಸ್ಕಸ್ ಮಾಡಿಕೊಂಡು ನಾಲ್ಕನೇ ಕ್ಲಾಸಲ್ಲಿ ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಅವ್ರ ಮೇಲೆ ಎಲೆಕ್ಷನ್ ಮಾಡಬೇಕು ಅಂತಂದೆ, ಅಪೋಸಿಷನ್ ಲೀಡರ್ ಮೇಲೆ. ಅವರು ಜಗದೀಶ್ ಶೆಟ್ಟರ್ ಅವರು. ಆವತ್ತೇ ಗುರಿ ಇಟ್ಕೊಂಡಿದ್ವಿ ಅವ್ರ ಮೇಲೆ ಎಲೆಕ್ಷನ್ ಮಾಡಬೇಕು ಅಂತ. ಆದ್ರೆ ಅವ್ರನ್ನ ಪಕ್ಕ ಇಟ್ಕೊಂಡು ಎಲೆಕ್ಷನ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು.